ನೋಡಿ, ಕೊನೆಗೂ ಸರ್ಕಾರ ಇಂಜಿನಿಯರಿಂಗ್ ಕಾಲೇಜಿನ ಶುಲ್ಕವನ್ನು ಹೆಚ್ಚಿಗೆ ಮಾಡಿದೆ. ಖಾಸಗಿ ಕಾಲೇಜುಗಳ ಒಕ್ಕೂಟಗಳ ಒತ್ತಾಯಕ್ಕೆ ಮಣಿದು ಇಂಜಿನಿಯರಿಂಗ್ ಕಾಲೇಜುಗಳ ಶುಲ್ಕವನ್ನು ಹೆಚ್ಚಿಗೆ ಮಾಡಿದೆ. ಖಾಸಗಿ ಕಾಲೇಜುಗಳ ಒಕ್ಕೂಟಗಳು 15% ಹೆಚ್ಚಳ ಮಾಡಲಿಕ್ಕೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದವು. ಆದರೆ ಕೊನೆಗೆ 10% ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಒಂದು ತನ್ನ ನಿರ್ಧಾರವನ್ನು ಪ್ರಕಟಿಸಿದೆ. ನೋಡಿ, ಖಾಸಗಿ ಕಾಲೇಜುಗಳಿಂದ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೃತ್ತಿಪರ ಕೋರ್ಸ್ಗಳ ಶುಲ್ಕವನ್ನು 10% ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ವೈದ್ಯಕೀಯ ಕೋರ್ಸ್ ಶುಲ್ಕವನ್ನು ಮುಂದಿನ ದಿನಗಳಲ್ಲಿ 2 ಸಭೆ ಮಾಡಿದ ಬಳಿಕ ನಿರ್ಧಾರ ಮಾಡಲಿದೆ. ನೋಡಿ, ಇನ್ನೂ 2 ಸಭೆಗಳನ್ನು ಮಾಡಿ ವೈದ್ಯಕೀಯ ಕೋರ್ಸ್ ಶುಲ್ಕವನ್ನು ಕೂಡ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಜಂಟಿಯಾಗಿ ಕರ್ನಾಟಕ ಅನುದಾನರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಸಂಘ ಕುಪೇಕಾ ಮತ್ತು ಕರ್ನಾಟಕ ವೃತ್ತಿಪರ ಕಾಲೇಜುಗಳ ಫೌಂಡೇಶನ್ KPCF ಪದಾಧಿಕಾರಿಗಳ ಜೊತೆ ಶುಕ್ರವಾರ ಅಂದರೆ ನಿನ್ನೆ ಮಾತುಕತೆ ನಡೆಸಿ ಈ 10% ಏರಿಕೆ ಮಾಡಲು ನಿರ್ಧರಿಸಿದೆ. ವೈದ್ಯಕೀಯ ಶುಲ್ಕದ ಬಗ್ಗೆ ಈ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿಲ್ಲ. ಆದರೆ ವೈದ್ಯಕೀಯ ಶುಲ್ಕ ಕೂಡ ಏರಿಕೆಯಾಗುವುದು ಅತ್ಯಂತ ಖಂಡಿತ. ಅದು ಎಷ್ಟು ಹೆಚ್ಚಿಗೆ ಮಾಡ್ತಾರೆ ಅಂತ ನೋಡಬೇಕು. ಈಗ ನೋಡಿ ಏನು ಹೇಳ್ತಾರೆ ಅಂದರೆ, ಅವರು BJP ಸರ್ಕಾರ 2 ವರ್ಷಕ್ಕೆ ಶುಲ್ಕ ಹೆಚ್ಚಳ ಮಾಡಿತ್ತು. ನಾವು ಕಳೆದ ವರ್ಷ 10% ಶುಲ್ಕವನ್ನು 7%ಕ್ಕೆ ಇಳಿಕೆ ಮಾಡಿದ್ದೆವು. ಈ ವರ್ಷ ಖಾಸಗಿ ಕಾಲೇಜುಗಳು 15% ಶುಲ್ಕ ಹೆಚ್ಚಳ ಮಾಡುವಂತೆ ಬೇಡಿಕೆ ಮುಂದಿಟ್ಟಿದ್ದವು. ಆದರೆ ನಾವು ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಗಳಿಗೆ ವಿದ್ಯಾರ್ಥಿಗಳ ಕಷ್ಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು 10% ಶುಲ್ಕ ಹೆಚ್ಚಳಕ್ಕೆ ಸಮ್ಮತಿ ಸೂಚಿಸಿದ್ದೇವೆ ಅಂತ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಅದರಂತೆ ಎಷ್ಟು ಶುಲ್ಕ ಹೆಚ್ಚಿಗೆ ಆಗಿದೆ ಅಂತ ನೋಡೋದಾದರೆ, ಸರ್ಕಾರಿ ಕಾಲೇಜುಗಳಲ್ಲಿ 40,860 ಶುಲ್ಕ ಇತ್ತು. ಅಂದರೆ ಪೂರ್ತಿ ಸರ್ಕಾರಿ ಕಾಲೇಜುಗಳು ಅಲ್ಲಿ ಈಗ 44,946 44,946. ಇನ್ನು ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟ 96,574 ಇದ್ದದ್ದು 1,06,231 ರೂಪಾಯಿ ಆಗಿದೆ. ಅಂದರೆ ಈಗ KCET ಫೀಸ್ 1,06,231 ಆಗಿದೆ. ವಿದ್ಯಾರ್ಥಿಗಳು ಇಲ್ಲಿ ಇನ್ನೊಂದು ಗಮನಿಸಬೇಕಾದಂದರೆ, ಖಾಸಗಿ ಕಾಲೇಜುಗಳಲ್ಲಿ ಈ ಶುಲ್ಕವಲ್ಲದೆ ಆ ಕಾಲೇಜು ಶುಲ್ಕವನ್ನು ಕೂಡ ನೀವು ತುಂಬಬೇಕಾಗ್ತದೆ. ಈ ಕಾಲೇಜು ಶುಲ್ಕ ಪ್ರತಿಯೊಂದು ಕಾಲೇಜಿಗೂ ಭಿನ್ನ ಭಿನ್ನವಾಗಿರ್ತದೆ. ಇದು ನನಗೆ ತಿಳಿದಂತೆ 20,000 ಹಿಡಿದು 70,000-80,000 ಪ್ರತಿಷ್ಠಿತ ಕಾಲೇಜುಗಳು ಶುಲ್ಕವನ್ನು ತೆಗೆದುಕೊಳ್ತಾವೆ ಅಂತ ಒಂದು ಬಲ್ಲ ಮೂಲಗಳಿಂದ ತಿಳಿದಿದೆ. ಸಾಮಾನ್ಯವಾಗಿ 20-25 ಸಾವಿರವಂತೂ ಬಹಳಷ್ಟು ಕಾಲೇಜುಗಳು ಹೆಚ್ಚುವರಿಯಾಗಿ ತಮ್ಮ ವಿವಿಧ ಒಂದು ಲೈಬ್ರರಿ ಫೀ ಆಯಿತು, ಆ ಕ್ಯಾಂಪಸ್ನಲ್ಲಿರುವಂಥ ವಿವಿಧ ಸೌಲಭ್ಯಗಳ ಬಗ್ಗೆ ಒಂದು ಪಟ್ಟಿಯನ್ನು ಮಾಡಿ ಶುಲ್ಕವನ್ನು ವಿದ್ಯಾರ್ಥಿಗಳಿಂದ ತೆಗೆದುಕೊಳ್ತವೆ. ಅದನ್ನು ನೋಡೋದಾದರೆ ಇದು ಈಗ ಗೌರ್ಮೆಂಟ್ ಶುಲ್ಕ 1,06,000 ಅಂತಂದರೆ, ನೀವು ವಿವಿಧ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಸುಮಾರು 1,30,000 ಸುಮಾರು 2,00,000 ನೀವು ಒಂದು ವರ್ಷಕ್ಕೆ ಫೀಸನ್ನು ಕಟ್ಟಬೇಕಾಗ್ತದೆ. ಅಂದರೆ ಈಗ ಇಂಜಿನಿಯರಿಂಗ್ ಕಾಲೇಜು ಕೂಡ 100,000 ವಿದ್ಯಾರ್ಥಿಗಳು ತೆರಬೇಕಾಗಿದೆ. ಇದೇ ರೀತಿ ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ತಕ್ಷಣ ತಿಳಿಸ್ತೀನಿ. ನಮ್ಮ ಚಾನೆಲನ್ನು ನೋಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.